ನಮಸ್ಕಾರ, ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ರಾಜ್ಯ ಸರ್ಕಾರ ಮಂಡಿಸಿದ 2024-25 ಸಾಲಿನ ಬಜೆಟ್ನಲ್ಲಿ ತುಮಕೂರು ಜಿಲ್ಲೆಗೆ ಯಾವುದೇ ಯೋಜನೆಗಳನ್ನು ಪ್ರಸ್ತಾಪಿಸದೆ ಜಿಲ್ಲೆಗೆ ಅನ್ಯಾಯ ಮಾಡಿದ ಅಂತ ತುಮಕೂರಿನಲ್ಲಿ ಬಿಜೆಪಿ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 3.78 ಲಕ್ಷ ಕೋಟಿ ರೂಗಳ ಬಜೆಟ್ನಲ್ಲಿ ಜಿಲ್ಲೆಗೆ ಯಾವುದೇ ಯೋಜನೆ ಘೋಷಣೆಯಾಗದಿರುವುದು ರಾಜ್ಯದ ಇತಿಹಾಸದಲ್ಲಿಯೇ ಇದೇ ಮೊದಲು. ಜಿಲ್ಲೆಯಲ್ಲಿ 2 ಸಚಿವರು 7 ಜನ ಶಾಸಕರಿದ್ದಾಗಲೂ ಸಹ ಸರ್ಕಾರ 1 ಪೈಸೆಯನ್ನ ನೀಡದಿರುವುದು ನಿಜಕ್ಕೂ ಬೇಸರ ತರಿಸುವ ವಿಚಾರ. ರಾಜ್ಯದಲ್ಲಿ 2013-18 ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿದ್ದರು. ಕೇಂದ್ರದ ಬಗ್ಗೆ ಚಕಾರವೆತ್ತದವರು. ಈ ಸಾಲಿನ ಬಜೆಟ್ ಮಂಡಿಸುವ ವೇಳೆ ರಾಜ್ಯಪಾಲರ ಭಾಷಣದಲ್ಲಿ ಬಜೆಟ್ ಕಾಫಿ ಪ್ರತಿಪುಟದಲ್ಲಿಯೂ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇದು ರಾಜ್ಯದ ಹಣಕಾಸು ಸ್ಥಿತಿ ಅಧೋಗತಿಗೆ ತಲುಪಿರುವುದಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಬಿ ಸುರೇಶ್ ಗೌಡ ನುಡಿದಿದ್ದಾರೆ. ಬಜೆಟ್ನಲ್ಲಿ ಎಲ್ಲೂ ಕೂಡ ಅದ್ರ ಬಗ್ಗೆ ಹಣ ಬಿಡುಗಡೆ ಮಾಡೋದಾಗಲಿ, ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಹೊರತು ಯಾವುದೇ ಒಂದು ಹಣ ಒಂದ ನಿರ್ದಿಷ್ಟವಾದ ಹಣವನ್ನು ಕೂಡ ಅದರಲ್ಲಿ ಇಟ್ಟಿಲ್ಲ. ಎರಡನೇದಾಗಿ ಎತ್ತಿನ ಹೊಳೆ, ಸಿದ್ದರಾಮಯ್ಯನವರೇ 2018 ಆಡಳಿತಾತ್ಮಕವಾದ ಅನುಮೋದನೆಯನ್ನು ಕೊಟ್ಟಿದ್ದಂಥವ್ರು. ಅದನ್ನ ಎಷ್ಟು ಕಾಲಮಿತಿಯಲ್ಲಿ ನಾವು ಮುಗಿಸ್ತೇವೆ ಅಂತ ಕೂಡ ಅವರು ಸ್ಪಷ್ಟವಾಗಿ ಹೇಳಿಲ್ಲ. ಅದಕ್ಕೆ ಹಣನೂ ಕೂಡ ಇಷ್ಟು ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟತೆಯನ್ನ ಕೊಟ್ಟಿಲ್ಲ. ಹೋದ ಒಂದು ಬಜೆಟ್ನಲ್ಲೂ ಕೂಡ ಎತ್ತಿನ ಹೊಳೆ ಬಗ್ಗೆ ಅವರು ಚಕಾರ ಎತ್ತಿಲ್ಲ. ಇವತ್ತು ಕೂಡ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಯಾವುದೇ ಒಂದು ಬಜೆಟ್ನಲ್ಲಿ ವಿವರವಾದ ಒಂದು ಇದನ್ನ ಸಂಕ್ಷಿಪ್ತವಾಗಿ ತಿಳಿಸಿಲ್ಲ. ಅದರಿಂದ ಈ ಭಾಗದಲ್ಲಿ ನೀರಾವರಿ ಯೋಜನೆಗಾಗಲಿ ಮತ್ತೆ ಮೆಟ್ರೋ ಯೋಜನೆಗೆ ಆಗಲಿ ಅವರು ಏನು ಮಾತನ್ನ ಕೊಟ್ಟಿದ್ರು ಆ ಮಾತನ್ನ ಉಳಿಸ್ಕೊಂಡಿಲ್ಲ. ನನಗೆ ಗೊತ್ತಿರಂಗೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಬಜೆಟ್ ಅನ್ನು ಮಂಡಿಸಿರುವಂತವ್ರು. ಸುಮಾರು 15 ಬಜೆಟ್ಗಳನ್ನು ಮಂಡಿಸಿದ್ದಾರೆ. 15 ಇಂಥ ಒಂದು ಬಜೆಟ್ ಅನ್ನ ಕರ್ನಾಟಕದಲ್ಲಿ ಮುಂದೆ ಯಾರು ಮಂಡಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಹಿಂದೆ ಎಂದೂ ಯಾರು ಮಂಡಿಸಿಲ್ಲ, ಮುಂದೆ ಮಂಡಿಸ್ತಾರೋ ಇಲ್ವೋ ಗೊತ್ತಿಲ್ಲ. ನಾವು ಇಷ್ಟೆಲ್ಲದಾರ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅತಿ ಅನುಭವಿ ಆಗಿರುವಂತ ಸಿದ್ದರಾಮಯ್ಯನವರು ಸುಮಾರು 2013 ನಾನು ಶಾಸಕನಾಗಿದೆ. 13-18 ಸುಮಾರು 5 ಬಜೆಟ್ಗಳನ್ನು ಕೂಡ ನಾನು ನೋಡಿದ್ದೆ. ಆದರೆ ಎಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ಅವರು ಟೀಕೆ ಮಾಡುತ್ತಿಲ್ಲ. ಕಟ್ಟಡ ಕಟ್ಟುವ ಕಾರ್ಮಿಕರ ಸಮಸ್ಯೆ ನಿವಾರಣೆಗೆ ಹಾಗೂ ಬೇಡಿಕೆ ಈಡೇರಿಕೆಗೆ ಸ್ಪಂದಿಸದೆ ಉದ್ದಟತನ ತೋರಿದ ಕಾರ್ಮಿಕ ಅಧಿಕಾರಿ ವಿರುದ್ಧ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಇಲ್ಲಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಗಿರೀಶ್ ನೇತೃತ್ವದಲ್ಲಿ ಸಮಾವೇಶಗೊಂಡ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರು ತಮ್ಮ ಸಮಸ್ಯೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕಾರ್ಮಿಕ ಅಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಟ್ಟಡ ಕಟ್ಟುವ ಹಾಗೂ ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರು ಕಾರ್ಡ್ಗಳನ್ನ ಅಧಿಕಾರಿಗಳು ವಿನಃ ಕಾರಣ ರದ್ದುಗೊಳಿಸಿ ಪಿಂಚಣಿ ಸಿಗದಂತೆ ಮಾಡಿದ್ದಾರೆ ಅಂತ ಪ್ರತಿಭಟನಾ ನಿರತ ಕಾರ್ಮಿಕರು ಆರೋಪಿಸಿದರು. ರದ್ದಾಗಿರುವ ಕಾರ್ಮಿಕರ ಕಾರ್ಡ್ಗಳನ್ನು ಮರುಪರಿಶೀಲಿಸಿ ಶೀಘ್ರ ಕಾರ್ಮಿಕರಿಗೆ ಕಾರ್ಡ್ಗಳನ್ನು ನೀಡಿ ಪಿಂಚಣಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಕಟ್ಟಡ ಕಾರ್ಮಿಕರ ನ್ಯಾಯಯುತವಾದ ಬೇಡಿಕೆಗಳು ಈಡೇರಲಿ, ನ್ಯಾಯಯುತವಾದ ಬೇಡಿಕೆಗಳು ಈಡೇರಲಿ. ಅವರಿಗೆ ಹೇಳಿ ಧಿಕ್ಕಾರ, ಏನೇ ಬರಲಿ, ಇನ್ಕಲಾಬ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ಕಾರ್ಮಿಕರ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಇರತಕ್ಕಂತ ಕಾರ್ಮಿಕ ಅಧಿಕಾರಿಗೆ ಹೇಳಿ ಧಿಕ್ಕಾರ, ಕೂಡಲೇ ಜಾರಿಯಾಗಲೇಬೇಕು. 60 ವರ್ಷ ತುಂಬಿದ ಪಿಂಚಣಿ ಸೌಲಭ್ಯ 3,000-6,000 ಹೆಚ್ಚಳ ಮಾಡಲೇಬೇಕು. 3 ವರ್ಷ ಕಟ್ಟಬೇಡ ಅಷ್ಟೇ ನೋ ಇನ್ಫಾರ್ಮೇಶನ್. ನಿಮಗೆ ಮಂತ್ರಿಗಳು ಕೊಡೋದಿಲ್ಲ, ಅಧಿಕಾರಿಗಳು ಕೊಡೋದಿಲ್ಲ. ಸೊ ಇದು ಕಾರ್ಮಿಕ ವಿರೋಧಿ ನೀತಿ. ಸೊ ಇಂಥ ಸಂದರ್ಭದೆಲ್ಲ ಇತ್ತು, ಈಗ ಲ್ಯಾಪ್ಸ್ ಆಗಿತ್ತು. ಹಾಗೂ October 28 ಈಗ ಅರ್ಜಿ ಹಾಕಿದ್ದಾರೆ. ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆಯುವ ಕೊಳವೆ ಬಾವಿಗೆ ಗುಣಮಟ್ಟದ ಮೋಟಾರ್ ಪಂಪ್ ಸೆಟ್, ಪ್ಯಾನಲ್ ಬೋರ್ಡ್, ಪೈಪ್ಗಳು ನೀಡಬೇಕು ಅಂತ ಶಿಡ್ಲಘಟ್ಟದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಬೋವಿ ಸಮುದಾಯದ ಅಭಿವೃದ್ಧಿ ನಿಗಮದಿಂದ 10 ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆಸಿದ್ದ ಕೊಳವೆ ಬಾವಿಯ ಮೋಟಾರ್ ಪಂಪ್ ಸೆಟ್, ಪೈಪ್ಸ್, ಪ್ಯಾನಲ್ ಬೋರ್ಡ್ ವಿತರಿಸಲು ಆಗಮಿಸಿದ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಶಾಸಕರು, ಪ್ರತಿ ಫಲಾನುಭವಿಗೆ 3,50,000 ಸಹಾಯಧನ ಬರುತ್ತದೆ. ರೈತರಿಗೆ ಅನುಕೂಲವಾಗಲೆಂದು ಸರ್ಕಾರ ಮಹತ್ವಾಕಾಂಕ್ಷಿ ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆ ಬಾವಿಯನ್ನು ಕೊರೆಸುತ್ತಿದೆ. 2018 ಸಾಲಿನಲ್ಲಿ ಮಂಜೂರಾಗಿದ್ದ ಕೊಳವೆ ಬಾವಿಗಳಿಗೆ
ತಾಂತ್ರಿಕ ತೊಡಕಿನಿಂದ ತೆವಾಗಿತ್ತು. ನನ್ನ ಅವಧಿಯಲ್ಲಿ ಸಮುದಾಯದ ರೈತ ಫಲಾನುಭವಿಗಳಿಗೆ ವಿತರಿಸಲಾಗಿದೆ. ಕ್ಷೇತ್ರದ ರೈತರಿಗೆ ಒಳ್ಳೆಯದಾಗಬೇಕು, ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಗುಣಮಟ್ಟದ ಸಾಮಗ್ರಿಗಳನ್ನು ನೀಡಬೇಕು ಅಂತ ಸೂಚನೆ ನೀಡಿದ್ದಾರೆ. 2018 ಸಾಲಿನ ಯೋಜನೆಯಲ್ಲಿ ಸಿಂಧಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 10 ಜನ ಫಲಾನುಭವಿಗಳು ಆಯ್ಕೆಯಾಗಿತ್ತು. ಆ 2018-19 ಕೊಳವೆ ಬಾವಿಗಳನ್ನ ಕೊರೆದು ಆ ಕೊಳವೆ ಬಾವಿಗೆ ಇವತ್ತು ಮೋಟರ್ ಪಂಪು ಕೊಡ್ತಕ್ಕಂಥದ್ದು ಕೆಲವು ಯಾಂತ್ರಿಕ ದೋಷದಿಂದ ಅದು ಈಗ 2024 March 2 ಇವತ್ತು ನಮ್ಮ ತಾಲೂಕಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾ ಮಟ್ಟದ ಈ ಒಂದು ಭೋವಿ ಸಮುದಾಯದ ಅಧಿಕಾರಿಗಳು ಮತ್ತು ಅಲ್ಲಿ ಈ ಒಂದು ಟೆಂಡರ್ ಆಗಿರ್ತಕ್ಕಂಥ ಏಜೆನ್ಸಿಯವರ ಮುಖೇನ ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ರೈತರಿಗೂ 10 ಇವತ್ತು ರೈತರಿಗೆ ಮೋಟರ್ ಪಂಪು ಮತ್ತು ಪೈಪಿಗೆ ವಿತರಣೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀರಿ. ಒಟ್ಟಾರೆ ಏನಿವತ್ತು ರಾಜ್ಯ ಸರ್ಕಾರ ಭಾಳಷ್ಟು ಇವತ್ತು ರೈತರನ್ನ ಗಮನದಲ್ಲಿಟ್ಕೊಂಡು ಈ ಗಂಗಾ ಕಲ್ಯಾಣ ಯೋಜನೆ ಅನ್ನೋ ಒಂದು ಯೋಜನೆಯಿಂದ ನಿಜವಾದ ಫಲಾನುಭವಿಗೆ ತಲುಪಿಸ್ತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ನಾವು ಪ್ರಾಮಾಣಿಕತೆಯಿಂದ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಭಾಳಷ್ಟು ನೀರಿನ ಸಮಸ್ಯೆ ಇವತ್ತು ರೈತರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಮುಂದೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಬಡ ರೈತರಿಗೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಹೆಚ್ಚಿನ ರೈತರಿಗೆ ಬೋರ್ ಕೊಡಿಸ್ತಕ್ಕಂಥದ್ದು ಮತ್ತು ಅವರಿಗೆ ಮೋಟರ್ ಪಂಪ್ ಅಳವಡಿಸ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯನ್ನು ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಭೋವಿ ಅಭಿವೃದ್ಧಿ ನಿಗಮದ ತಾಲೂಕು ಅಧಿಕಾರಿ ವಾಸವಿ, ಮುಖಂಡರಾದ ಬಂಕ್ ಮುನಿಯಪ್ಪ ಕುಮಾರ್ ಹಾಗೂ ಇತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಜಯಪ್ರಕಾಶ್ ಹೆಗ್ಡೆ ಅವರು ಸರ್ಕಾರಕ್ಕೆ ಸಲ್ಲಿಸಿದ ಜಾತಿ ಗಣತಿ ವರದಿಗೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿ ಯಾವುದೇ ರೀತಿಯ ಪೂರ್ವ ತಯಾರಿ ಇಲ್ಲದೆ ಜಾತಿ ಗಣತಿ ಮಾಡಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಆರೋಪಿಸಿದ್ದಾರೆ. ವರದಿ ವಾಸ್ತವಿಕವಾಗಿಲ್ಲ ಅಂತ ನಮಗಿಂತ ಮೊದಲು ಕಾಂಗ್ರೆಸ್ ಪಕ್ಷದವರೇ ಹೇಳುತ್ತಿದ್ದಾರೆ. ಯಾವುದೇ ರೀತಿ ಆದಂತಹ ಪೂರ್ವ ತಯಾರಿ ಇಲ್ಲದೆ ಜಾತಿ ಗಣತಿಯನ್ನ ಮಾಡಿದ್ದಾರೆ. ಈ ಜಾತಿ ಗಣತಿ ವರದಿಯಲ್ಲಿ ಸರಿಯಾದ ಮಾಹಿತಿಯೇ ಇಲ್ಲ ಎಂಬುದನ್ನ ಕಾಂಗ್ರೆಸ್ನವರೇ ಒಪ್ಪಿಕೊಳ್ಳುತ್ತಿದ್ದಾರೆ. ಹೀಗಿರುವಾಗ ಜಯಪ್ರಕಾಶ್ ಹೆಗ್ಡೆ ಅವರ ವರದಿ ಬಗ್ಗೆ ತಮ್ಮ ನಿಲುವೇನು ಎಂಬುದನ್ನ ಕಾಂಗ್ರೆಸ್ ಸ್ಪಷ್ಟಪಡಿಸಲಿ, ಆಮೇಲೆ ಬಿಜೆಪಿ ತನ್ನ ನಿಲುವನ್ನ ತಿಳಿಸಲಿದೆ ಅಂತ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಜನರನ್ನ ಯಾವುದೇ ರೀತಿಯಾದಂತಹ ಪೂರ್ವ ತಯಾರಿ ಇಲ್ಲದೆ ಅದನ್ನ ಮಾಡಿದ್ದಾರೆ, ಸರಿಯಾದಂತಹ ಮಾಹಿತಿನೂ ಇಲ್ಲ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ. ನಾವು ಹೇಳ್ತೇವೆ ಮೊದಲು ಕಾಂಗ್ರೆಸ್ ತೊಳಗೆ ಏನಂತ ಹೇಳಿ, ಆಮೇಲೆ ಬಿಜೆಪಿ ನಿಲುವು ಏನಂತ ನಾವು ಹೇಳ್ತೇವೆ. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗೋವಿಪಾಳ್ಯದಲ್ಲಿ ಮೊದಲನೇ ವರ್ಷದ ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಮೋದಿ ಕಪ್ ಹೆಸರಿನ ಮೂಲಕ ಪಂದ್ಯಾವಳಿಯನ್ನು ಉದ್ಘಾಟಿಸಲಾಯಿತು. ಪಂದ್ಯಾವಳಿಗೆ ಚಾಲನೆ ನೀಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ಅಪ್ಪಯ್ಯ ಮಾತನಾಡಿ, ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತವು ಉತ್ತಮವಾಗಿತ್ತು. ಅವರ ಸರಳ ಸಜ್ಜನಿಕೆಯ ಮನೋಭಾವವನ್ನು ಪ್ರತಿಯೊಬ್ಬ ಯುವಕರು ಅಳವಡಿಸಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಬರುವಂತಹ ಚುನಾವಣೆಯಲ್ಲಿ ಈ ಬಾರಿ 28 ಕ್ಷೇತ್ರದಲ್ಲಿ ಬಿಜೆಪಿಯು ಜಯಗೊಳಿಸುವುದು ಮತ್ತೊಮ್ಮೆ ಮೋದಿಯವರನ್ನು ಅಧಿಕಾರಕ್ಕೆ ತರುವುದು ನಮ್ಮೆಲ್ಲರ ಗುರಿಯಾಗಿದೆ. ಅದಕ್ಕೆ ನಮ್ಮ ಭೋವಿಪಾಳ್ಯದಿಂದ ಶುಭವಾಗಲೆಂದು ಈ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಅಂತ ತಿಳಿಸಿದರು. ಏನು ಮಾಡಲ್ಲ, ಹಾಕಾಡ್ರಲ್ಲ. ಕ್ರೀಡೆ ಮುಂದೆ ಬರಬೇಕು, ಮತ್ತು ಗ್ರಾಮೀಣ ಭಾಗದಲ್ಲಿ ಇರುವಂತಹ ಯುವಕರೆಲ್ಲ ಒಳ್ಳೆ ದೃಷ್ಟಿಯಿಂದ, ಮತ್ತು ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಮತ್ತು ಇನ್ನಿತರ ಕ್ರೀಡೆಗಳೆಲ್ಲ ಗ್ರಾಮೀಣ ಭಾಗದಿಂದ ಮತ್ತು ರಾಷ್ಟ್ರೀಯ ಮಟ್ಟಕ್ಕೆ ಹೋಗೋದು. ಅದರಿಂದ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬ ಯುವಕರನ್ನು ಸಹ ಕ್ರೀಡೆಯಿಂದ ಕ್ರೀಡೆಯನ್ನು ಉಳಿಸ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಈ ಥರ ಏನು ಭೋವಿಪಾಳ್ಯ ಗ್ರಾಮದಲ್ಲಿ, ಇಲ್ಲಿ ತುಂಬ ಜನ ಯುವಕರಿದ್ದಾರೆ ಭೋವಿಪಾಳ್ಯ ಗ್ರಾಮದಲ್ಲಿ, ಈ ಕ್ರೀಡೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ಭಾರತಕ್ಕೆ ಈ 5-10 ಆಡಳಿತ ನರೇಂದ್ರ ಮೋದಿ ಯಾವ ಥರ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ನಮ್ಮ ಭಾರತ ಉಳಿಬೇಕು ಅಂದರೆ ಮತ್ತೆ 5 ನರೇಂದ್ರ ಮೋದಿ ಮತ್ತೆ ಬರಬೇಕು.
ಅವರೇ ಪ್ರಧಾನಿ ಆಗಬೇಕು ಹಿಂಗೆ ಹೇಳಿ ಯುವಕರಲ್ಲೆಲ್ಲ ಜಾಗೃತಿ ಮೂಡಿಸಬೇಕು ಅನ್ನೋದು ಕ್ರೀಡೆ ಮಾಡ್ತಾರೆ. ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿ ಅವರೇ ಪ್ರಧಾನಿಗಳಾಗಬೇಕು, ಹಾಗಾಗಿ ಮೋದಿ ಅವರ ಸಾಧನೆಯ ಕೆಲಸಗಳನ್ನು ಜನರಿಗೆ ಸಾರುವ ಉದ್ದೇಶದಿಂದ ದೇವನಹಳ್ಳಿಯಿಂದ ಕಾರಿನ ಮೂಲಕ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಅಂತ ದೇವನಹಳ್ಳಿಯ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರು ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆಗೆ ಸಂಜೆ 4ಕ್ಕೆ ರ್ಯಾಲಿ ತಲುಪಲಿದ್ದು ನಮೋ ಯಾತ್ರೆಯ ಕಾರಿನ ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವಂತೆ ನಮೋ ಅಭಿಮಾನಿಗಳಿಗೆ ಮನವಿ ಮಾಡಿತು. ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರೇ ಆಗಬೇಕೆಂಬ ಆಶಯದೊಂದಿಗೆ ಮುಖಂಡರು ಮತ್ತು ಕಾರ್ಯಕರ್ತರು ಬೆಂಬಲದೊಂದಿಗೆ ಗೆಲ್ಲಿಸಬೇಕು ಅಂತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಹ ಉಸ್ತುವಾರಿ ವೇಣುಗೋಪಾಲ್ ತಿಳಿಸಿದ್ದಾರೆ. ತಾಲೂಕು ಅಧ್ಯಕ್ಷರ ಗೊಂದಲ ವಿಷಯಕ್ಕೆ ಪ್ರತಿಕ್ರಿಯೆಯನ್ನು ನೀಡಿ ನೆಲಮಂಗಲ ತಾಲೂಕಿನಲ್ಲಿ ಅಧ್ಯಕ್ಷರ ಬದಲಾವಣೆ ಅವಶ್ಯಕತೆ ಇರುವ ಕಾರಣ ಬದಲಾವಣೆಯನ್ನು ಮಾಡಲಾಗಿದೆ. ಉಳಿದ 3 ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆ ಇರುವುದರಿಂದ ಹಿಂದೆ ಇದ್ದವರನ್ನು ಮುಂದುವರಿಸಲಾಗುವುದು, ನಂತರದ ದಿನಗಳಲ್ಲಿ ಬದಲಾವಣೆಯಾಗಬಹುದು ಅಂತ ತಿಳಿಸಿದ್ದಾರೆ. ಆದ್ದರಿಂದ ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಒಂದು ಪ್ರದಕ್ಷಿಣೆ ಹಾಕಬೇಕು, ಒಂದು ಚಿಕ್ಕಬಳ್ಳಾಪುರ ಲೋಕಸಭೆ ಪೂರ್ತಿ ಕ್ಷೇತ್ರ ಸುತ್ತಬೇಕು ಅಂತ ಅಂದ್ಕೊಂಡು ಒಂದು ಕಾರ್ ರ್ಯಾಲಿ ಅನ್ನೋದು ಹಮ್ಮಿಕೊಂಡಿದ್ದೀರಿ. ದಯವಿಟ್ಟು ಅದರಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ವೆಹಿಕಲ್ ತುಂಬ 10-12 ಜನ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ವೆಹಿಕಲ್ ತುಂಬ ಜನ ಇರ್ತಾರೆ, ಇನ್ನೊಬ್ಬದಲ್ಲಿ 8 ಜನ 7 ಜನ ಎಷ್ಟೆಷ್ಟು ಕೆಪಾಸಿಟಿ ಕೊಟ್ಟು ಜನ ಇದ್ದು ಅಭಿಮಾನಿಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ನಮೋ ಅಭಿಮಾನಿಗಳು ಜಾಸ್ತಿ ಇದ್ದಾರೆ, ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಕಾರ್ಯಕರ್ತರು ಗೊತ್ತಿದ್ದವರು ಗೊತ್ತಿಲ್ಲದವರು ತಮ್ಮಗಳ ಬಿಜೆಪಿ ಕಾರ್ಯಕರ್ತರು ಕಾರನ್ನು ನಿಮ್ಮೂರಲ್ಲಿರುವ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರಾಗಲಿ ಆಕ್ಸಮಾನ್ ನಮ್ಮ ಪಾರ್ಟಿ ಕಾರ್ಯಕ್ಕೆ ಎಲ್ಲರೂ ಗಾಡಿಯಲ್ಲಿ ತುಂಬಿಸ್ಕೊಂಡು ಮೇಗೀರ್ಪಟ್ಟೆ ತಾವ 4 ಗಂಟೆಗ ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಚಿಕ್ಕಬಳ್ಳಾಪುರ ಲೋಕಸಭೆಯ ಸಹ ಉಸ್ತುವಾರಿಯಾದಂಥ ವೇಣುಗೋಪಾಲ ಹಾಗೂ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದಂಥ ಚಂದ್ರಣ್ಣ ಅವರ ಮುಖಾಂತರ ಹಾಗೂ ಪಕ್ಷದ ಮುಖಂಡರಾದಂಥ ಮಂಜು ಅವರು ಅಂಬರೀಷ್ ಅವರು ಕಾಳಿಪ್ರಸಾದ್ ಅವರು ಎಲ್ಲರೂ ಇವತ್ತು ಗುರುರಾಜ್ ಅವರ ಮುಖಾಂತರ ಇವತ್ತು ಪತ್ರಿಕಾ ಹೇಳಿಕೆ ಕೊಡ್ತಾರೆ. ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದ ನಾಗಮಲೆ ಚಾರಣಕ್ಕೆ ವಿಧಿಸಲಾಗಿದ್ದ ನಿಷೇಧವನ್ನು ಇಂದಿನಿಂದ 7 ದಿನಗಳ ಕಾಲ ತೆರವುಗೊಳಿಸಿ ಅರಣ್ಯ ಇಲಾಖೆ ಪ್ರಕಟಣೆ ಹೊರಡಿಸಿದೆ. ಮಹಾಶಿವರಾತ್ರಿ ಹಬ್ಬದ ನಿಮಿತ್ತ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಅರಣ್ಯ ಪ್ರದೇಶದಲ್ಲಿ ಅನುಮತಿ ಇಲ್ಲದೆ ಚಾರಣವನ್ನು ನಿಷೇಧಿಸಿ ಅರಣ್ಯ ಪರಿಸರ ಜೀವಶಾಸ್ತ್ರ ಸಚಿವ ಈಶ್ವರ್ ಖಂಡ್ರೆ ಆದೇಶ ಹೊರಡಿಸಿದ್ದು, ಅದರಂತೆ ಮಹದೇಶ್ವರ ಬೆಟ್ಟದಲ್ಲಿ ಟ್ರಕ್ಕಿಂಗ್ಗೆ ನಿಷೇಧ ಮಾಡಲಾಗಿತ್ತು. ಚಾರಣಕ್ಕೆ ತೆರಳುವವರು ಆನ್ಲೈನ್ ಬುಕ್ಕಿಂಗ್ ಮಾಡಿ ನಂತರ ತೆರಳಬೇಕು ಎಂಬ ನಿಯಮವಿದೆ. ಆದರೆ ಇದೇ ತಿಂಗಳ 8ರಂದು ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಇರುವುದರಿಂದ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ತೊಂದರೆಯಾಗಬಹುದು ಎಂಬುದನ್ನು ಮನಗಂಡು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ನಾಗಮಲೆಗೆ ತೆರಳುವ ಭಕ್ತರಿಗೆ ಇಂದಿನಿಂದ 10ರ ತನಕ ಬೆಳಗ್ಗೆ 6:30-10:30 ಒಳಗೆ ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳಲು ಅವಕಾಶ ಕಲ್ಪಿಸಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸರಸ್ವತಿ ಸಮ್ಮಾನ್ ವೀರಪ್ಪ ಮೊಯ್ಲಿ ಶಾಸನ ರೂಪಿಸುವವರಾಗಿ ಕವಿಯಾಗಿ ತನ್ನ ಒಡಲಾಳದ ಚಿಂತನೆಗಳನ್ನು ಸಾಹಿತ್ಯದ ಮೂಲಕ ಜನಸಾಮಾನ್ಯರಿಗೆ ತಲುಪಿಸುವ ಏಕೈಕ ವ್ಯಕ್ತಿ ವೀರಪ್ಪ ಮೊಯ್ಲಿ ಅವರು ಅಂತ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯ ಎಸ್ಎಸ್ಸಿಐಟಿ ಕಾಲೇಜಿನಲ್ಲಿ ವೀರಪ್ಪ ರಚಿಸಿದ ವಿಶ್ವಸಂಸ್ಕೃತಿ ಮಹಾಯಾನ ಪುಸ್ತಕ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸುತ್ತೂರು ಶ್ರೀಗಳು ಮತ್ತು ಆದಿಚುಂಚನಗಿರಿ ಮಹಾಸ್ವಾಮೀಜಿ ಪುಸ್ತಕ ಬಿಡುಗಡೆಗೊಳಿಸಿದರು. ಈ ವೇಳೆ ಮಾತನಾಡಿದ ನಿರ್ಮಲಾನಂದ ಸ್ವಾಮೀಜಿ, ವೀರಪ್ಪ ಮೊಯ್ಲಿ ಕೇವಲ ಕವಿಯಲ್ಲ, ಅವರು ಶಾಸನ ರೂಪಿಸುವ ರಾಜಕಾರಣಿ ಅಂದರೆ ಕಾನೂನು ಮಾಡುವವರು ಹೌದು. ತನ್ನ ಚಿಂತನೆಗಳನ್ನು ಪುಸ್ತಕ ರೂಪದಲ್ಲಿ ಹೊರತಂದು ಜನರಿಗೆ ತಿಳಿಸುವ ಒಂದೇ ನಾಣ್ಯದ 2 ಮುಖವಿದ್ದಂತೆ ಅಂತ ಬಣ್ಣಿಸಿದರು. ರಾಜ್ಯದಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ದಕ್ಕಿದ 2 ಕವಿಗಳಲ್ಲಿ ಒಬ್ಬರು ಎಸ್ಎಲ್ ಭೈರಪ್ಪ, ಮತ್ತೊಬ್ಬರು ವೀರಪ್ಪ ಮೊಯ್ಲಿ.
ಅವರು ರಚಿಸಿದ ಈ ಪುಸ್ತಕದಲ್ಲೇನಿದೆ ಅನ್ನೋದನ್ನ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮನೆ ಪ್ರಸ್ತಾವಿಕ ತಿಳಿಸಿದ್ದಾರೆ ಅಂತ ತಿಳಿಸಿದ್ರು. ಹಾಗೆ ಕೇಳಿದ್ರೆ ವೀರಪ್ಪ ಮೊಯ್ಲಿಯವರು ಏನು ಅಂತ ಕೇಳಿದ್ರೆ, ತುಂಬಾ ಅತ್ಯಂತ ಕಳೆದ ಕೊನೆ ಪಕ್ಷ ಒಂದು ಎರಡು ದಶಕದಿಂದ ಅವರನ್ನು ತುಂಬ ಸನಿಹದಿಂದ ನಾನು ಕಂಡಿರ್ತಕ್ಕಂಥದ್ದು. ನಮ್ಮ ಹಿಂದಿನ ಒಂದು ಕಥೆ ಉಂಟಲ್ಲ, ಕಣ್ಣಿಲ್ಲದಿರತಕ್ಕಂಥವ್ರಿಗೆ ಆನೆಯನ್ನು ತೋರಿಸಿ ಆನೆ ಹೇಗೆ ಅಂತ ಕೇಳಿದ್ರೆ ಏನು ಹೇಳ್ತಾರೆ, ಯಾವ್ಯಾವ ಭಾಗವನ್ನು ನೋಡ್ತೇವೋ ಆಯಾ ಭಾಗದ ರೀತಿ ಆನೆ ಇದೆ ಅಂತ ಹೇಳಿದಾಗ ವೀರಪ್ಪ ಮೊಯ್ಲಿಯವರು ಏನು ಅಂತಂದರೆ, ಯಾರ್ಯಾರು ಅವರನ್ನು ಯಾವ ರೀತಿ ಅಪ್ರೋಚ್ ಮಾಡಿದರೋ ಅನ್ನೋದು ಅವರು ಕಾಣಿಸ್ತಾರೆ. ಆದರೆ ಅವರು ಏನು ಗೊತ್ತಾಗಬೇಕು ಅಂತಂದರೆ, ಅವರ ರಾಜಕಾರಣದ ಬದುಕನ್ನು ನೋಡಿರ್ತಕ್ಕಂಥದ್ದು, ಅವರ ಸಾಹಿತ್ಯವನ್ನು, ಅವರ ಮಾನವೀಯ ಮುಖವನ್ನು ಮತ್ತು ಅವರು ಅನುಭವಿಸಿ ಬಂದಂತಹ ಕಷ್ಟ ಕೋಟಲೆಗಳನ್ನು ಎಲ್ಲವನ್ನು ಕೂಡ ನೋಡಿದರೆ, ಅದಕ್ಕೋಸ್ಕರ ಇವತ್ತು ಪೂಜ್ಯ ಸ್ವಾಮೀಜಿಯವರು ಹೇಳಿದ ಹಾಗೆ ಕೇವಲ ಇದೊಂದು ಮಹಾಕೃತಿ ಅಲ್ಲ, ಹಲವಾರು ಕೃತಿಗಳನ್ನು ಅವರು ಬರೆದಿದ್ದಾರೆ. ಆ ಬರೆದ ಕೃತಿಗಳ ಶಕ್ತಿಯನ್ನು ಗ್ರಹಿಸಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಸರಸ್ವತಿ ಸಮ್ಮಾನ ಪ್ರಶಸ್ತಿ ಸಿಕ್ಕಿದೆ. ಬಳಿಕ ಮಾತನಾಡಿದ ವೀರಪ್ಪ ಮೊಯ್ಲಿ ಅವರು, ಸಿಎಂ ಆಗಿ ಅಧಿಕಾರ ನಡೆಸಿದಾಗಲೂ ಪುಸ್ತಕ ರಚನೆಯಲ್ಲಿ ತೊಡಗಿಸಿಕೊಂಡಿದ್ದೆ. ನಮ್ಮ ಕಾಲದಲ್ಲಿ ವಿಧಾನಸೌಧದ ಚರ್ಚೆಯಲ್ಲೂ ಸಾಹಿತ್ಯಾತ್ಮಕ ಭಾಷೆ ಗುಣುಗುತ್ತಿತ್ತು, ಆದರೆ ಈಗ ಬೇರೆ ಭಾಷೆಗಳೇ ಹೊರಗೆ ಬರ್ತಾವೆ ಅಂತ ಮಾರ್ಮಿಕವಾಗಿ ನುಡಿದ್ರು. ವಿಶೇಷವಾಗಿ ಈ ಭಾವನೆಗಳನ್ನ ನಮ್ಮ ಜನ ಮನದಲ್ಲಿ ಜನರಲ್ಲಿ ಬರ್ತದೆ. ಆದ್ದರಿಂದ ಇಡೀ ವಿಶ್ವದ ಸಂಸ್ಕೃತಿಯನ್ನ ಬಡ್ಡಿ ಕಲಿಸಿ ಜನರಿಗೆ ಹೇಗೆ ಕೊಡ್ಬೋದು ಅಂದರೆ ಸಾರ್ಥಕ ಆಗ್ಬೋದು ಆಗದೇ ಇರಬೇಕು. ಆದರೆ ನನಗೆ ಬಲಶಾಲೆ ಬರ್ತದೆ, ನಾನು ಈ ವಿಚಾರಗಳನ್ನು ಜನರಿಗೆ ಹೇಳಿದ್ದೇನೆ, ಜನರಿಗೆ ಹೇಳಿದ್ದೇನೆ ಎಂಬ ಸಂತೋಷ ನನಗೆ ಆತ್ಮಕ್ಕೆ ಬರ್ತದೆ ಎಂದು ಹೇಳ್ತಾ ಇದ್ದೇನೆ. ಆದ್ದರಿಂದ ಋಗ್ವೇದದ ಕೊನೆಯ ಮಂತ್ರ ಅದನ್ನು ನಾನು ಇವತ್ತು ಉದ್ಧರಿಸಿದ್ದೇನೆ, ಸರ್ವೆ ಜೊತೆಯಲ್ಲಿ ಮಾತನಾಡ್ತೇನೆ. ನಿಮ್ಮೆಲ್ಲರ ಮನಸ್ಸು ಬಂದಾಗ ಜಾಗ ಎಲ್ಲರದ್ದು, ಸಭೆ ಎಲ್ಲರದ್ದು, ಮನಸ್ಸು ಒಂದು, ಚಿಂತನೆ ಒಂದು, ನಿಮ್ಮ ನಿರ್ಣಯ ಒಂದು, ಸರಿಸಮಾನ ಸಭೆಯ ನಿರ್ಣಯ ಒಂದು, ನಿಮ್ಮ ಮನ ಒಂದು, ನಿಮ್ಮ ನಿರ್ಣಯ ಒಂದು, ನಿಮ್ಮ ಮನ ಒಂದಾಗ ನಿಮ್ಮೆಲ್ಲರ ಯೋಚನೆಗಳು ಒಂದು, ಸಭೆ ಇದನ್ನೆಲ್ಲ ಒಪ್ಪಲಿ. ಸಮಾರಂಭದಲ್ಲಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಮಾಜಿ ಸಚಿವ ಎಚ್ಎಂ ರೇವಣ್ಣ, ಮಾಜಿ ಕೃಷಿ ಸಚಿವ ಶಿವಶಂಕರ್ ರೆಡ್ಡಿ, ಮಾಜಿ ಶಾಸಕರು ಎಸ್ಎಂ ಮುನಿಯಪ್ಪ, ಪ್ರೊಫೆಸರ್ ರಾಧಾಕೃಷ್ಣ, ಸ್ವಪ್ನ ಬುಕ್ ಹೌಸ್ ಡೈರೆಕ್ಟರ್ ನಳನಾಂದ ಹರ್ಷ ಮೊಯ್ಲಿ ಹಾಗೂ ಇತರರು ಪಾಲ್ಗೊಂಡಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ಕರ್ನಾಟಕ ರಾಜ್ಯ ಬೋವಿ ಮಹಾಸಭಾ ತಾಲೂಕು ಅಧ್ಯಕ್ಷರಾಗಿ ಜಯಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ ಅಂತ ಕರ್ನಾಟಕ ರಾಜ್ಯ ಬೋವಿ ಮಹಾಸಭಾದ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ ಮುನಿರಾಜು ತಿಳಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ತಾಲೂಕು ಅಧ್ಯಕ್ಷ ವಡ್ಡರಪಾಳ್ಯ ನಿವಾಸಿ ಜಯಕುಮಾರ್ ನನಗೆ ನೀಡಿರುವ ತಾಲೂಕು ಅಧ್ಯಕ್ಷ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ. ನಮ್ಮ ಜನಾಂಗದವರು ಎಲ್ಲೆಲ್ಲಿ ವಾಸಿಸುತ್ತಾರೆ ಅವರನ್ನು ಗುರುತಿಸಿ ಅವರಲ್ಲಿ ತೀರಾ ಬಡತನದಿಂದ ಬಳಲುತ್ತಿರುವವರಿಗೆ ಸರ್ಕಾರದ ಸೌಲಭ್ಯವನ್ನು ಕಲ್ಪಿಸಿಕೊಡುವ ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುವುದು. ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಬದ್ಧತೆಯಿಂದ ಕೆಲಸ ಮಾಡಿ ಅವರ ಜೀವನ ಸುಧಾರಿಸಲು ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತೀನಿ ಅಂತ ತಿಳಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನಮಸ್ಕಾರ ಹೇಳಿದ್ದೆ, ನಾನು ಈಗ ಚಿಕ್ಕಬಳ್ಳಾಪುರದಲ್ಲಿ ಗೋವಿ ಜನ ಅಂತ ಒಂದು 20,000 ಜನ ಇದೆ. ನಮ್ಮ ಕುಲಕಸ್ಗೂ ಬಂಡೆ ಬಂಡೆ ಬಂದು ಜೀವನ ಮಾಡಿದ್ದೆ, ಹಂಗಾಗಿ ನಮ್ಗೆ ಯಾರಿಗೂ ನಾವು ವಲಸೆ ಜನ, ಮೂಲ ಬಂದು ಗೋವಿಗಳು ವಲಸೆ ಜನ, ಯಾರಿಗೂ ಪ್ರಾಪರ್ಟಿ ಉದ್ಯೋಗ ಅವಕಾಶಗಳು ಕಡಿಮೆ, ಈಗೀಗ ಬೆಳೀತಾ ಇದ್ದಾರೆ. ನಮಗೆ ಈ ಬಂಡೆ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರ. ಜೆಎಲ್ ಮಿನಿಸ್ಟರ್ ಅವರು 2-3 ದಿನಕ್ಕೆ ಬಂದು ಗಾಡಿಯಲ್ಲಿ ಹಿಡ್ಕೊಂಡು 25,000 30,000 ಕನೆಕ್ಟ್ಗಳು ಆಗ್ತಾ ಇದ್ದಾರೆ, ಮತ್ತು ಬಂಡನಲ್ಲೇ ಕೆಲಸಗಳು ಮಾಡೋಕೆ ಬಿಡ್ತಾ ಇಲ್ಲ. ಸ್ವಲ್ಪ ಜೀವನಾಂಶ ಏನಿದೆ ಇದು ಬಂಡೆ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ತುಂಬ ಹಿಂದುಳಿದಿದ್ದಾರೆ ನಮ್ಮ ಜನಾಂಗ, ಅವ್ರಿಗೇನಾದರೂ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಅವ್ರಿಗೆ ಒದಗಿಸಿ ಸ್ವಲ್ಪ ಅವ್ರನ್ನ ಈ ಮಟ್ಟಕ್ಕೆ ತರಬೇಕು ಅಂತೇಳಿ ನಾವು ಸ್ವಲ್ಪ ಪ್ರಯತ್ನ ಮಾಡಲಿಕ್ಕೆ ಹುಡ್ಸಿ, ಅದರಲ್ಲಿ ಯಾರು ತೀರಾ ಕಡು ಬಡವರು ಇದ್ದಾರೆ ಅವರಿಗೆ ಸರ್ಕಾರದಿಂದ ಬರತಕ್ಕಂಥ ಸೌಲಭ್ಯಗಳನ್ನ ನಾನೇ ಮುಂದೆ ನಿಂತು ಮಾಡಿಸಿ ಅವ್ರಿಗೆ ಸ್ವಲ್ಪ ಮೂಲಭೂತ ಸೌಕರ್ಯಗಳು
ನನ್ನ ಕೈಯಲ್ಲಾದಷ್ಟು ನಾನು ಬದುಕಿಸಿ ಸರ್ಕಾರದ ಗಮನ ಕೊಟ್ಟು ಸ್ವಲ್ಪ ಅವ್ರಿಗೂ ಏನಾದರೂ ಸ್ವಲ್ಪ ಅವರ ಜೀವನಾಂಶಕ್ಕೆ ಅವರು ಉಪಯೋಗ ಅಂತಂದ್ರೆ ನನ್ನ ಕೈಯಲ್ಲಾದ್ರೂ ನಾನು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ಇಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮಕ್ಕೆ ಮಾನ್ಯ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಚಾಲನೆ ನೀಡಿದ್ದಾರೆ. ಮಾನ್ಯ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಇಂದು ಕೋದಂಡ ರಾಮಪುರದ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಮಕ್ಕಳಿಗೆ 2 ಹನಿ ಪಲ್ಸ್ ಪೋಲಿಯೋ ಹಾಕುವ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತರಾದ ಸುರೋಳ್ಕರ್ ವಿಕಾಸ್ ಕಿಶೋರ್, ರಾಷ್ಟ್ರೀಯ ಆರೋಗ್ಯ ಮಿಷನ್ ನಿರ್ದೇಶಕರಾದ ಡಾಕ್ಟರ್ ನವೀನ್ ಭಟ್, ಮುಖ್ಯ ಆರೋಗ್ಯಾಧಿಕಾರಿಯಾದ ಡಾಕ್ಟರ್ ಮದನಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಹಾಜರಿದ್ದರು. ಇವತ್ತು ಪಲ್ಸ್ ಪೋಲಿಯೋ ತಮಗೆ ಗೊತ್ತಿದೆ ಅಭಿಯಾನವನ್ನು ಪ್ರಶ್ನೆಗಳಿಂದಲೇ ಪ್ರಾರಂಭ ಮಾಡಿ ಭಾರತ ದೇಶದಲ್ಲಿ 12 ವರ್ಷ ಆಗಿದೆ ಪೋಲಿಯೋ ರಹಿತವಾದಂಥ ರಾಷ್ಟ್ರ ಅಂತ ಘೋಷಣೆಯಾಗಿ 12 ವರ್ಷದಿಂದ ಇವರು ಕೂಡ ಪೋಲಿಯೋದಾಗಿದ್ದು ಬಂದಿರುವಂಥದ್ದು ಘಟನೆಯಾಗಿದೆ. ಅದು ಒಳ್ಳೆಯ ಸಾಧನೆ ಮಾಡಿದೆ. ಈಗ ಕರ್ನಾಟಕದಲ್ಲಿ ಸುಮಾರು 65 ಲಕ್ಷ 62.5 ಲಕ್ಷ ಒಂದು ಟಾರ್ಗೆಟನ್ನು ನಾವು ಇಟ್ಕೊಂಡಿದ್ದೇವೆ. ಬೆಂಗಳೂರು ನಗರದಲ್ಲಿ ಸುಮಾರು 11 ಲಕ್ಷ ಟಾರ್ಗೆಟ್ ಇವತ್ತು ಮತ್ತು ಮುಂದಿನ 3 ದಿವಸ 4 ದಿವಸ ಕಾಲ ಎಲ್ಲ ಕಡೆ ನಮ್ಮ ಆರೋಗ್ಯ ಇಲಾಖೆ ಮತ್ತು ಇತರ ಎಲ್ಲ ಅನೇಕ ಅಂಗನವಾಡಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಮಕ್ಕಳಿಗೆ 5 ವರ್ಷವರೆಗೂ 5 ವರ್ಷವರೆಗೂ ಎಲ್ಲ ಮಕ್ಕಳಿಗೆ ಪೋಲಿಯೋ ವ್ಯಾಕ್ಸಿನ್ ನಾನು ಏನು ಮಾಡ್ತಾಯಿದ್ದೀನಿ ಮುಖ್ಯಮಂತ್ರಿಯವರು ಹಾಸ್ಪಿಟಲ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಹಲವಾರು ಅನೇಕ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಅವರವರ ತಾಲೂಕುಗಳಲ್ಲಿ ಅವರವರ ಜಿಲ್ಲೆಗಳಲ್ಲಿ. ಬಾಂಬ್ ಸ್ಫೋಟ ಪ್ರಕರಣದ ತನಿಖೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ. ಅವರು ತಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದಾರೆ. ತನಿಖೆ ವಿಚಾರವಾಗಿ ನಾನು ಯಾವುದೇ ಹೇಳಿಕೆ ನೀಡುವುದಿಲ್ಲ. ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಎಲ್ಲ ಆಯಾಮದಲ್ಲೂ ತನಿಖೆ ಮಾಡಲಾಗ್ತದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಮಧ್ಯೆ ಬಿಜೆಪಿ ನಾಯಕರು ಈ ವಿಚಾರವಾಗಿ ರಾಜಕೀಯ ಮಾಡಲು ಮುಂದಾಗಿದ್ದಾರೆ. ಅದಕ್ಕಾಗಿ ಕರ್ನಾಟಕ ರಾಜ್ಯ ಹಾಗೂ ಬೆಂಗಳೂರಿನ ಘನತೆಗೆ ಧಕ್ಕೆ ತರುತ್ತಿದ್ದಾರೆ. ಆ ಮೂಲಕ ತಮ್ಮ ಗೌರವವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಅವರ ಕಾಲದಲ್ಲಿ ಏನೆಲ್ಲ ಆಗಿದೆ ಅಂತ ಮರೆತಿದ್ದಾರೆ. ಅವರು ತಮ್ಮ ಮುಖವನ್ನೊಮ್ಮೆ ಕನ್ನಡಿಯಲ್ಲಿ ನೋಡಿಕೊಳ್ಳಿ. ಈ ವಿಚಾರವಾಗಿ ರಾಜಕೀಯ ಮಾಡಲು ನನಗೆ ಇಚ್ಛೆ ಇಲ್ಲ. ಈ ಸಮಯದಲ್ಲಿ ದೇಶದ ಐಕ್ಯತೆ, ಸಮಗ್ರತೆ ಹಾಗೂ ಶಾಂತಿ ಬಗ್ಗೆ ಅರಿವಿರಬೇಕು. ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬಾಂಬ್ ಬೆಂಗಳೂರು ಎಂಬ ಬಿಜೆಪಿ ಆರೋಪದ ಬಗ್ಗೆ ಕೇಳಿದಾಗ ಅವರಿಗೆ ಕನಿಷ್ಠ ಪರಿಜ್ಞಾನವೂ ಇಲ್ಲ, ಸಮಯ ಪ್ರಜ್ಞೆ, ತಮ್ಮ ಜವಾಬ್ದಾರಿಯ ಅರಿವು ಇಲ್ಲದವರು ಈ ರೀತಿ ಮಾತನಾಡ್ತಾರೆ ಅಂತ ತಿರುಗೇಟು ನೀಡಿದ್ರು. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಸಂಪೂರ್ಣವಾಗಿ ಸರ್ಕಾರ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೆ. ಈಗ ನಾನು ಮಧ್ಯೆ ನಾನೇನು ಮಾತಾಡಕ್ಕೆ ಹೋಗಲಿಲ್ಲ, ಮಾತಾಡಲು ಬಾರದು. ಐ ಡೋಂಟ್ ವಾಂಟ್ ಟು ಲೀಡ್ ಎನಿ ಇಶ್ಯೂಸ್ ಔಟ್ ಆಫ್ ಇಟ್. ಸರ್ಕಾರಕ್ಕೆ ಇಂಥ ವಿಚಾರನ ನಾವು ಭಾಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಅವ್ರ ಡ್ಯೂಟಿ ಎಲ್ಲ ಆ್ಯಂಗಲಲ್ಲೂ ಮಾಡ್ತಾಯಿದ್ದಾರೆ. ಅವರು ನಮಗೆ ರಕ್ಷಣೆ ಮಾಡೋಕ್ಕೆ ಏನು ಬೇಕೋ, ಬೆಂಗಳೂರಿನ ಗೌರವ ಕಾಪಾಡೋಕ್ಕೆ ಏನು ಬೇಕೋ ನಾವು ಮಾಡ್ತೀವಿ. ಬಿ ಜೆ ಪಿಯವರು ಅವ್ರ ಕಾಲದಲ್ಲಿ ನಡೆದಿದ್ದನ್ನೆಲ್ಲ ಮರೆತುಬಿಟ್ಟಿದ್ದಾರೆ ಅವರು. ನಾನು ಪಾಲಿಟಿಕ್ಸ್ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ, ಅವ್ರೇನು ಬೇಕಾದ್ರೂ ಪಾಲಿಟಿಕ್ಸ್ ಮಾಡಿಕೊಳ್ಳಿ. ಬಟ್ ಒಂದು, ಬೆಂಗಳೂರಿನ ಕರ್ನಾಟಕ ಗೌರವನ ಈ ರಾಜಕೀಯ ಮಾಡೋದ್ರಿಂದ ಈ ಬಿ ಜೆ ಪಿ ಎಲ್ಲ ನಾಯಕರುಗಳು ಕರ್ನಾಟಕನೇ ಅವ್ರಿಗೆ ಗೌರವನ ಹಾಳು ಮಾಡ್ತಾಯಿದೆ. ಇದು ಅವ್ರ ತಲೆಗಿಟ್ಕೊಳ್ಳು. ಕರ್ನಾಟಕ ಗೌರವ ಹಾಳು ಮಾಡ್ತಾಯಿದ್ರೆ ಬೆಂಗಳೂರು ಗೌರವ ಹಾಳು ಮಾಡ್ತದೆ, ಅವ್ರ ಗೌರವನೂ ಹಾಳು ಮಾಡ್ಕೊಂಡಂಗೆ. ಸೊ ಇಂಥ ಸಂದರ್ಭದಲ್ಲಿ ಈ ದೇಶದ ಐಕ್ಯತೆ, ಶಾಂತಿ, ಜನರ ಬದುಕು, ಇದ್ರ ಬಗ್ಗೆ ನಮಗೆ ಅರಿವಿರಬೇಕು. ಇಷ್ಟು ಮಾತ್ರ. ಬ್ಯಾಂಗ್ಳೂರ್ ಅಲ್ಲ, ಇದು ಬಾಂಬ್ ಬ್ಯಾಂಗ್ಳೂರ್ ಆಗ್ತಾ ಇದೆ ಅನ್ನೋಂಥದ್ದು ಟ್ವೀಟ್ ಮಾಡ್ತಾಯಿದ್ದಾರೆ. ಬೇಸಿಕ್ ಕಾಮನ್ ಸೆನ್ಸ್ ಇಲ್ದೇವ್ರು, ಸಮಯ ಪ್ರಜ್ಞೆ, ತನ್ನ ಜವಾಬ್ದಾರಿ ಅರಿವು ಇವೆಲ್ಲ ಇಲ್ಲದೆ ಹೋದವರು ಇಂಥ ವಿಚಾರಗಳನ್ನು ಮಾತಾಡ್ತಾರೆ. ರಾಜ್ಯ ಹೆದ್ದಾರಿ ಬೆಳಗಾವಿ ಕೊಲ್ಲಾಪುರ ಹೆದ್ದಾರಿಯಲ್ಲಿ ಲಾಂಗ್ ಮಚ್ಚುಗಳ ಮಾರಾಟದಂದೇ ಹೆಚ್ಚಾಗಿದ್ದು ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ನಿಪ್ಪಾಣಿ ಕುಗ್ಗನೊಳ್ಳಿ ಚೆಕ್ಪೋಸ್ಟ್ ರಸ್ತೆ ಪಕ್ಕ ನಿಂತು ಲಾಂಗ್ ಮಚ್ಚುಗಳು ಕೈಯಲ್ಲಿ ಹಿಡಿದು ಮಾರಾಟ ಮಾಡುವ ದಂಧೆಕೋರರು ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಲಾಂಗ್ ಮಚ್ಚುಗಳನ್ನು ಮಾರಾಟ ಮಾಡುತ್ತಿದ್ದಾರೆ.
ಪಂಜಾಬ್ ಮೂಲದವರಿಂದ ಟ್ರಕ್ ತುಂಬಿದ ಗಾಡಿಯಲ್ಲಿ ಲಾಂಗು ಮಚ್ಚುಗಳನ್ನು ತುಂಬಿಕೊಂಡು ಮಾರಾಟ ಮಾಡಲಾಗ್ತಿದ್ದವು. ಲಾಂಗು ಮಚ್ಚುಗಳ ಮಾರಾಟ ಜಾಲ ಮರ್ಡರ್ ಕೊಲೆ ಹಂತಕರಿಗೆ ಸಲೀಸಾಗಿ ಸಿಗುವ ಅಪಾಯಕರ ಅಂಶವನ್ನು ಸಾರ್ವಜನಿಕರು ಹೊರಹಾಕಿದ್ದಾರೆ. ಏನಾದರೂ ಪೊಲೀಸರು ಎಚ್ಚೆತ್ತುಕೊಂಡು ಈ ದಂಧೆಗೆ ಬ್ರೇಕ್ ಹಾಕಬೇಕಾಗಿದೆ. ನಮಸ್ಕಾರ, ನಾನು ಸಂಗಮೇಶ್ ಕಾಂಬಳೆ, ಭೀಮವಾದ ತಾಲೂಕು ಸಂಚಾಲಕ. ಈ ಕೊಲ್ಲಾಪುರ ಟು ನಿಪ್ಪಾಣಿ ರೋಡಲ್ಲಿ ಹೋಗುತ್ತಿರುವಾಗ ಇಲ್ಲಿ ಸುಮಾರು ಬೇರೆ ರಾಜ್ಯದಿಂದ ಬಂದಂಥ ಪಂಜಾಬಿ ಜನರು ರೋಡಲ್ಲೇ ಹಾಡ ಹಗಲೇ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಲಾಂಗು ತಲವಾರು ಸಣ್ಣ ವಸ್ತುಗಳನ್ನು ತಂದು ಮಾರಾಟ ಮಾಡ್ತಾ ಇದ್ದಾರೆ. ಇವರಿಗೆ ಪರ್ಮಿಷನ್ ಇಲ್ಲದೆ ಈ ಪ್ರಕಾರ ಕೆಲವೊಂದು ವ್ಯಕ್ತಿಗಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಸಣ್ಣ ತಲವಾರಗಳನ್ನು ತೋರಿಸಿ ಮಾರಾಟ ಮಾಡ್ಕೊಲಿ ಬಿಡ ಅಂತ ಹೇಳಿಬಿಟ್ರೆ ಅಲ್ಲಿ ಗುಪ್ತವಾಗಿ ಕೇಳಿದ್ರೆ ಅವರಿಗೆ ತಲವಾರ ಮಾರಾಟಗಳು ಮಾಡ್ತಾ ಇದ್ದಾರೆ ಇವರು. ಅದಕ್ಕೆ ದಯವಿಟ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂಥ ನಮ್ಮ 112 ಗಾಡಿಯ ಗಸ್ತು ಹೆದ್ದಾರಿ ತಿರುಗುವಂಥ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ ಈ ಹವ್ಯದಲ್ಲಿ ಇರುವಂಥ ಎಲ್ಲ ಈ ಇಂಥ ವಸ್ತುಗಳನ್ನು ಮಾರಾಟ ಮಾಡುವುದನ್ನು ನೀವು ಸಂಪೂರ್ಣವಾಗಿ ಬಂದ್ ಮಾಡಿಸ್ಬೇಕಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಹೆಣ್ಮಕ್ಳು ಅನಿಸ್ತಾರೆ, ಹೆಣ್ಮಕ್ಳು ಪ್ರತಿ ಗಾಡಿಗಳು ತಗೊಂಡು ಹೋಗುತ್ತಿರುವಾಗ ಹೆಣ್ಮಕ್ಳು ಗಂಡ್ಮಕ್ಳು ಬೈಕ್ ನಲ್ಲಿ ಕೂತ್ಕೊಂಡು ಹೋಗುವಾಗ ಇವ್ರು ನೇರವಾಗಿ ಅವ್ರು ಚಸ್ಮ ಇದು ಸರಿ ಅವ್ ತಲವಾರ್ಗಳನ್ನು ತೋರಿಸ್ತಾರೆ. ಆ ತಲವಾರ್ಗಳನ್ನ ನೋಡಿದ ಕೂಡಲೇ ಏನ್ ಮಾಡ್ತಾರಪ್ಪ ಅಂದ್ರೆ ಜನ ಭಯ ಬಿಟ್ಟು ಗಾಡಿ ಸ್ಪೀಡ್ ಹೊಡ್ಕೊಂಡು ಹೋಗುವಾಗ ಹವ್ಯದಲ್ಲಿ ಆಕ್ಸಿಡೆಂಟ್ಗಳು ತುಂಬಾ ಆಗ್ತಾ ಇದಾವೆ. ಹೆಣ್ಮಕ್ಳ ಹೋಗುವಾಗ ಬೈಕ್ ಮೇಲೆ ಇವ್ರು ತೋರ್ಸತ್ತಾರು, ಅವುಗಳನ್ನ ತಡಿಬೇಕು ಅಂತ ಹೇಳಿ ತಮ್ಮಲ್ಲಿ ಈ ಮಾಧ್ಯಮ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ರೀತಿ ಅದಾವ ನೋಡ್ರ ಮಾರ್ಸ್ತಾರ ಇವರು ಇಂತಿಂತ ವಸ್ತುಗಳನ್ನು ಮಾರ್ತಿದ್ದಾರೆ, ಇವುಗಳನ್ನ ಸಂಪೂರ್ಣವಾಗಿ ಹವ್ಯದಲ್ಲಿ ತಡೆ ಹಿಡಿಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಇದಷ್ಟೇ ಹೇಳಿದ್ರೆ ಇದಕ್ಕಿಂತ ದೊಡ್ಡದಲ್ಲಿ ಇವು ಏನಪ್ಪಾ ಅಂದ್ರೆ ಸಣ್ಣ ವಸ್ತುಗಳನ್ನ ತೋರಿಸ್ತಾರ. ಇವು ಮಾರದಂತಾರ ಯಾರು ಗುಪ್ತವಾಗಿ ಬಂದು ಕೇಳ್ತಾರಲ್ಲ ಅವ್ರಿಗೆ ದೊಡ್ಡ ಲ್ಯಾಂಗ್ಗಳನ್ನು ಮಾರಾಟ ಮಾಡ್ತಾರೆ, ಸಂಪೂರ್ಣವಾಗಿ ಬಂದ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಮ್ಮ ಸ್ವಕ್ಷೇತ್ರವಾದ ಬೆಳಗಾವಿಯಲ್ಲಿ ಪ್ರವಾಸದಲ್ಲಿದ್ದ ವೇಳೆ ವೃದ್ಧೆಯೊಬ್ಬರು ಗ್ಯಾರಂಟಿ ಯೋಜನೆಯಿಂದ ನಮ್ಮ ಮನೆ ಮಂದಿಯೆಲ್ಲ ಊಟ ಮಾಡ್ತೀವಿ ಅಂತ ಹೇಳಿ ಸಚಿವೆ ಹೆಬ್ಬಾಳ್ಕರ್ ಅವರ ಗಲ್ಲವನ ನೇವರಿಸಿ ಆಶೀರ್ವದಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮೊದಲೇ ನೀಡಿದ ವಾಗ್ದಾನದಂತೆ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಹಾಗೂ ಯುವನಿಧಿ ಗ್ಯಾರಂಟಿಗಳು ಈಗಾಗಲೇ ಲಕ್ಷಾಂತರ ಜನರನ್ನು ತಲುಪಿದೆ. ಇದರಿಂದ ಪ್ರಯೋಜನ ಪಡೆದ ಕೋಟ್ಯಾಂತರ ಜನರು ಸರ್ಕಾರದ ಕ್ರಮವನ್ನು ಮನದುಂಬಿ ಹೊಗಳುತ್ತಿದ್ದಾರೆ. ನಾವು ಮಕ್ಕಳ ಮರಿ ಊಟ ಮಾಡ್ತೇವ್ರಿ, ಮತ್ತೇನ್ ಮಾಡ್ತೀವಿ ಎಲ್ಲಾರು ಕೂಡ ಊಟ ಮಾಡ್ತೇವ್ರಿ. ಅನುಕೂಲ ಆಗೈತೆ ನಾವು ಮಕ್ಕಳ ಮರಿ ಊಟ ಮಾಡ್ತೇವ್ರಿ, ಮತ್ತೇನ್ ಮಾಡ್ತೀವಿ ಮಕ್ಕಳಿಗೆ ಕೊಡ್ತೀವಿ ಮಕ್ಕಳು ಎಲ್ಲಾರು ಕೂಡ ಊಟ ಮಾಡ್ತೇವ್ರಿ. ಅದರಿಂದ ಅನುಕೂಲ ಆಗೈತೆ ಗುತ್ತಿಗೆದಾರ ನಡೆಸಿದ ಕಾಮಗಾರಿಗೆ ಬಿಲ್ ಮಂಜೂರು ಮಾಡುವಂತೆ ಜಿಲ್ಲಾ ಪಂಚಾಯತ್ ಎಡಬಲಿ ಬಿರದಾರ್ ಪಾಟೀಲ್ ಅವರನ್ನ ಕೇಳಿದಕ್ಕೆ ಗುತ್ತಿಗೆದಾರನಿಗೆ ಅವ್ಯಾಜ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪಿಸಿ 50ಕ್ಕೂ ಹೆಚ್ಚು ಅಧಿಕ ಗುತ್ತಿಗೆದಾರರು ಬೆಳಗಾವಿ ಜಿಲ್ಲಾ ಪಂಚಾಯತಿ ಕಚೇರಿ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿ ತಾಲೂಕಿನ ಅರಳಿಕಟ್ಟೆ ಗ್ರಾಮದಲ್ಲಿ ಅಡಿವೆಪ್ಪ ತವಗದ ಎಂಬ ಗುತ್ತಿಗೆದಾರ 10 ಲಕ್ಷದ ಕಾಮಗಾರಿಯನ್ನ ನಡೆಸಿದವು. ಕಾಮಗಾರಿಯ ಬಿಲ್ ಮಂಜೂರು ಮಾಡುವುದಕ್ಕೆ ಸಹಿ ಕೇಳಿದ್ದಕ್ಕೆ ಜಿಲ್ಲಾ ಪಂಚಾಯತ್ ಎಇಇ ಎಂಎಸ್ ಬಿರದಾರ್ ಪಾಟೀಲ್ ಅವ್ಯಾಜ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಗುತ್ತಿಗೆದಾರ ಮತ್ತು ಬಿರದಾರ್ ಅವರು ನಡೆಸಿದ ಫೋನ್ ಸಂಭಾಷಣೆ ಇದೀಗ ವೈರಲ್ ಆಗಿದ್ದು ಬೆಳಗಾವಿ ಜಿಲ್ಲೆಯ ಗುತ್ತಿಗೆದಾರರು ಬಿರದಾರ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ನೀವು ಹಿಂಗ ಬೇತಾಳಗತ್ತೆ ಬೆಣ್ಣ ಹತ್ತಿರ ಮಾಡಿಕೊಡಂಗಿಲ್ಲ, ನನಗೆ ಬಾ ಅಂತ ಬಂದ್ರ ಮಾಡ್ತೇನ ಮಣಿ ಬರೋದು. ನೀವು ಕಜಾಮ ನಿಂತರು ಮಾಡಂಗಿಲ್ಲ, ಏನು ಹಂಗ ಯಾಕೆ ಮಾತಾಡ ಮತ್ತ ಏನ್ ಏನದ ನಾ ಹೆಣ್ಣಿಲ್ಲ ನಿನಗ ನಾ ಮಾಡಿಕೊಡ್ತೇನಂತ ಅಂದೇಲೆ ತಗೊಂಡ್ಬಂದ್ರೆ ನನಗ ಪಂಡ್ ನಾನು ನನಗ ಟೈಮ್ ಸಿಕ್ಕಾವ ಮಾಡವನ ಇಲ್ಲಾರು ಮಾಡಂಗಿಲ್ಲ ಏನ್ ಹರ್ಕೊಂಡ್ ಹೊರದ್ರಿ ನೀವ ಹಂಗ ಯಾಕ ಅಂತ ರೀ ಸರ್ ಮತ್ತ ಹಂಗ ಮಾತಾಡ್ತೀರಿ ಮಕ್ಕಳ್ರೆ ಸಾಲಗಾರ ಬಂದಾಗ ಮಣಿತನ ಬರ್ತೀರಿ. ಸಾಲಗಾರ ಸಂಬಂಧ ಇಲ್ರಿ, ಸಹಿ ಮಾಡ್ಕೊಳ್ಳೋದ್ರಿ ನೀವ ನಾ ಮಾಡುದಿಲ್ಲ. ಏನ್ ಮಾಡ್ರಿ ಪ್ಲೀಸ್ ಸರ್ ಹಂಗ ಮಾತಾಡ್ಬೇಡ್ರಿ. ಮಾತಾಡ್ದನ್ನ ನನಗೇ ನರ್ಕೊಳ್ಳೋದ್ರಿ ನೀವ. ನಾವ್ ನಿಮಗೇನ ಅಣ್ಣ ಆಗಿತ್ತಿಲ್ರಿ, ನಮ್ ಬಿಲ್ ಸಹಿ ಅಷ್ಟ ಮಾಡಿಕೊಡ್ರಿ. ಸಾಲಗಾರ ಅಲ್ರಿ ನಾ, ಎಲ್ಲ ನನ್ ಬಿಲ್ ತಕೋಬೇಕಾಗಿದ್ರಿ ಸರ್. ಒಂದು ಬಿಲ್ ಆಗಿಲ್ಲ ನೋಡಿ, ಏನ್ ಹರ್ಕೊಳ್ಳಿ ಹರ್ಕೊ್ರಿ ನೀವು ಎಲ್ಲಾರು. ಹಂಗ್ಯಾಕಂತೀರಿ, ಹಂಗ ಮಾತಾಡ್ಬೇಡ್ರಿ.
ವಿಧಾನ ಪರಿಷತ್ ಸದಸ್ಯರಿಗೆ ಒಂದು ಅನುದಾನ ಬರ್ತದೆ, ರಸ್ತೆ ನಿರ್ಮಾಣ ಕಾಮಗಾರಿ 10 ಲಕ್ಷದ ಅನುದಾನ ಬಂದಿತ್ತು. ಬೆಳಗಾವಿ ತಾಲೂಕು ಅರಳಿಕಟ್ಟಿಯಿಂದ ಸ್ಮಶಾನ ಗ್ರಾಮದವರೆಗೆ ಸಿಸಿ ರಸ್ತೆ, ಆ ಸ್ಥಳಕ್ಕೆ ಸಂಬಂಧಪಟ್ಟ ಫೈಲ್ಗಳೆಲ್ಲ ಇಲ್ಲಿ ಅದಾವ. 2022 ಇಸ್ವಿ ಆಗಸ್ಟ್ ತಿಂಗಳಾಗ ಕಾಮಗಾರಿ ಪೂರ್ಣಗೊಂಡಿತ್ತು. ಅದೇ ಟೈಮ್ದಾಗ ಬೆಳಗಾವಲ್ಲಿ AWL ಅಂತ ಕೆಲಸ ಮಾಡ್ತಿದ್ರು, NS ಬಿರಾದಾರ ಪಾಟೀಲ್ ಅಂತೇಳಿ, ಅದೇ ಅಧಿಕಾರಿ ಬಿಲ್ ಸಹಿ ಮಾಡಿ ಜಿಲ್ಲಾ ಪಂಚಾಯತ್ ಕಳಿಸ್ಕೊಟ್ಟಿ. ಏನಾಗೈತಿ, ಬೈ ಮಿಸ್ಟೇಕ್ ಒಂದು ಸೈನ್ ಉಳಿದೈತಿ, ಅದನ್ನ ಇವರು ಗುತ್ತಿಗೆದಾರರು ಗಮನಿಸಿಲ್ಲ, ಅಧಿಕಾರಿಗಳು ಗಮನಿಸಿಲ್ಲ. ಈಗ ಸರ್ಕಾರದಿಂದ 1.5 ವರ್ಷದ ನಂತರ ಅದಕ್ಕೆ ಅನುದಾನ ಬಿಡುಗಡೆ ಆಗಿದೆ. ಬಿಡುಗಡೆ ಆದ್ಮೇಲೆ ಗುತ್ತಿಗೆದಾರರು ಪಾವತಿ ಮಾಡೋ ಸ್ಟೇಜ್ನಾಗ ಸದರಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಏನ್ ಕೇಳಿದಾರ, ಅದೊಂದು ಸೈನ್ ಉಳಿದೈತಲ್ಲ ಅದನ್ನ ಮಾಡಿಸ್ಕೊಂಡ್ಬರಿ ಅಂತ ವಾಪಸ್ ಕಳ್ಸಿಲ್ಲ. ಆ ಕಾಂಟ್ರಾಕ್ಟ್ 1.5 ವರ್ಷದ ನಂತರ ಅನುದಾನ ಬಂದಿದ್ದು ಖುಷಿಯಾಗಿದ್ದ, ಒಂದ್ ಸೈನ್ ಉಳಿದೈತೆ ಅಂತ ಬಿಲ್ ವಾಪಸ್ ಬಂದ ತಕ್ಷಣ ಯಾಕೆ ಕಂಗಾಲಾಗಿ ಗುತ್ತಿಗೆದಾರ ಏನ್ ಮಾಡ್ಯಾರ, AWL ಈಗ ಅವರು ಸದ್ಯಕ್ಕೆ ಪ್ರಸ್ತುತವಾಗಿ ಹುಕ್ಕೇರಿಯಲ್ಲಿ AWL ಕಾರ್ಯನಿರ್ವಹಣೆ ಮಾಡತ್ತಾರೆ. ಅವ್ರು ಹುಕ್ಕೇರಿ ಒಳಗೆ ಹೋಗಿ ಹಿಡಿಯೋಕಾಗೋದಿಲ್ಲ ಅಂತ ಫೋನ್ ಮೇಲೆ ಮಾತಾಡಿದಾಗ, ಇವತ್ತು ಬರ್ತೀನಿ ಅಂತ ಆಟ ಆಡಿಸಿ ಮೊನ್ನೆ ದಿವಸ ಅವರು ಮನೆಗೆ ಬಾ ಅಂತಂದ್ರೆ ಮನೆಗೆ ಹೋಗಿದ್ದಾರೆ. ಮನೆಗೆ ಬಂದ್ರೆ ಸಾಲಗಾರ ಬಂದಂಗೆ ಬರ್ತಿರ್ಲ, ಏನ್ ಹರ್ಕೋರ್ ಹರ್ಕೋರಿ, ನಾ ನೀವು ಗಜಮಿತ್ರ ಸಹಿ ಮಾಡೋದಿಲ್ಲ, ಮತ್ತೆ ಮಾಧ್ಯಮದಾಗ ಹೇಳ್ಬಾರ್ದಂತ ವರ್ಡ್ ಅದಾವು, ನಾಳೆ ಮಾಧ್ಯಮದಾಗ ಆ ರೀತಿಯಾಗಿ ವರ್ಡ್ಸ್ ಮಾತಾಡ್ಯಾರ. ಗುತ್ತಿಗೆದಾರ ಎಲ್ಲರಿಗೂ ಆತ್ಮಸಾಕ್ಷಿ ಪಟ್ಟು ಕೊಡುವಂತ ಮಾತಾಡ್ಯಾರ. ನಾವು ಹೋರಾಟ ನಾವ್ ಏನ್ ಮಾಡ್ತಾ ಇದೀವಿ, ಅಧಿಕಾರಿ ಸೇವೆಗಳನ್ನ ಪರ್ಮನೆಂಟ್ ಆಗಿ ಒಳಗೊಳ್ಬೇಕು. ಈಗ ಆಲ್ರೆಡಿ ನಿಮ್ಮ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಆಲ್ರೆಡಿ 2 ಸರಿ ಸಸ್ಪೆಂಡ್ ಆದವರು, ಸಸ್ಪೆಂಡ್ ಆಗೋದು ವಾಪಸ್ ಬರೋದು ನನ್ನ ಯಾವೇ ನರ್ಕೋತೀರ ಹರ್ಕೋರಿ ಅನ್ನೋ ತರ ಮಾತಾಡ್ತಾ ಇದಾರೆ ಅಧಿಕಾರಿ. ನೀವೆಲ್ಲ ಮಾಧ್ಯಮದ ಮಿತ್ರರು ಆಡಿಯೋ ಕೇಳಿದಿರೋದನ್ನ ಯಾವ ರೀತಿಯಾಗಿ ಹಾರ್ಸ್ಬೋದು ಮಾತಾಡೋದ್ರೆ ಕಠೋರ ಮಾತಾಡೋದನ್ನು ಕೇಳ್ಕೊಂಡಿದ್ರೆ ಈ ರೀತಿಯಾಗಿ ಕಠೋರ ಒಬ್ಬ ಗುತ್ತಿಗೆದಾರ ಮಾತಾಡಿಲ್ಲ, ಅವರು ಎಲ್ಲರಿಗೂ ನರ್ಕೋತೀರ ಹರ್ಕೋರ್ ಅಂದಾರ. ಫೋನ್ ನಲ್ಲಿ ಗುತ್ತಿಗೆದಾರನಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ಸಹಿ ಮಾಡೋಕೆ ಆಗಲ್ಲ, ಏನ್ ಮಾಡ್ಕೋತೀಯ ಮಾಡ್ಕೊ ಅಂದಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಪಂಚಾಯತ್ ರಾಹುಲ್ ಶಿಂದೆ ಗುತ್ತಿಗೆದಾರನಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ದೂರು ನೀಡಿದ್ದಾರೆ. ತನಿಖೆ ನಡೆಸಿ ಅಧಿಕಾರಿಗೆ ಶೋಕಾಸ್ ನೋಟಿಸ್ ನೀಡುತ್ತೇನೆ ಅಂತ ತಿಳಿಸಿದ್ದಾರೆ. ಸಸ್ಪೆಂಡ್ ಮಾಡೋದಕ್ಕೆ ನಾನು ಡಿಪಾರ್ಟ್ಮೆಂಟಿಗೆ ಕಳಿಸ್ಬೇಕಾರೆ ಬಿಕಾಸ್ ಈಸ್ ಫ್ರೀಡಮ್ ಲೀಟ್ ಆಯ್ತು. ಅದಕ್ಕೆ ನಾನು ಇಮಿಡಿಯೇಟ್ ಆಗಿ ನಮ್ಮ ಮೇಲೆ ಅಧಿಕಾರಿಗಳ ಅದಕ್ಕೆ ನಾನು ಕೂಡ ಚೀಫ್ ಇಂಜಿನಿಯರ್. ಒಟ್ಟಾರೆಯಾಗಿ ಕಾಮಗಾರಿಯ ಬಿಲ್ ಉಳಿಸಿಕೊಂಡಿದ್ದು ಅದರ ಮಂಜೂರಾತಿಗೆ ಕೇಳಿದ್ದಕ್ಕೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಒಬ್ಬ ಅಧಿಕಾರಿಗೆ ಎಷ್ಟರ ಮಟ್ಟಿಗೆ ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಈರನ್ಗೌಡ, ಶೀಲವಂತರ, ಅಮೋಕ್ ಟಿವಿ, ಬೆಳಗಾವಿ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.